ನಮಗೆ ಗೊತ್ತಿದೆ 2020 ರ ಜೂನ್ ನಲ್ಲಿ ಗಲ್ವಾನ್ ಕಣಿವೆಯಲ್ಲಿ ಆದಂತ ಸಂಘರ್ಷದ ಬಳಿಕ ಅಲ್ಲಿ ಸೇನೆಯನ್ನ ಇದೇ ರೀತಿಯಾಗಿ ಹಿಂದಕ್ಕೆ ತೆಗೆದುಕೊಳ್ಳುವಂತ ಪ್ರಕ್ರಿಯೆ ನಡೆಯಿತು 2021 ರ ಫೆಬ್ರವರಿ ನಲ್ಲಿ ಲಡಾಕ್ ನಲ್ಲಿರುವಂತ ಪಾಂಗಾಂಗ್ಸು ಸರೋವರ ಆಗಿದೆ ಆ ಭಾಗದಲ್ಲಿ ಆಗಿದ್ದಂತ ಒಂದು ಘರ್ಷಣೆ ಏನಿದೆ ಆ ಘರ್ಷಣೆಯ ಬಳಿಕ ಅಲ್ಲೂ ಕೂಡ ಸೇನೆಯನ್ನ ಹಿಂತೆಗೆದುಕೊಳ್ಳುವಂತ ಪ್ರಕ್ರಿಯೆ ನಡೆಯಿತು ಈಗ ನಡೆದಿರುವಂತ ಪ್ರಕ್ರಿಯೆ ಈಗ ಏನು ಡಿಸ್ಎಂಗೇಜ್ಮೆಂಟ್ ಅಥವಾ ಸೇನಾ ಹಿಂತೆಗೆದ ಪ್ರಕ್ರಿಯೆ ಆಗಿದೆ ಇದು ನಾಲ್ಕನೇ ಪ್ರಕ್ರಿಯೆ 2020 ರ ಬಳಿಕ ಬಟ್ ಈಗ ಆಗಿರುವಂತ ಈ ಸೇನಾ ಹಿಂತೆಗೆದದಲ್ಲಿ ಗೋಗ್ರಾ ಹಾಟ್ ಸ್ಪ್ರಿಂಗ್ ನಿಂದ ಭಾರತ ಹಾಗೆ ಚೀನಾ ಎರಡೂ ರಾಷ್ಟ್ರಗಳು ತಮ್ಮ ಸೇನೆಯನ್ನ ಏನು ಹಿಂದಕ್ಕೆ ತೆಗೆದುಕೊಂಡಿವೆ ಆ ಸೇನಾ ಹಿಂತೆಗೆದದ ಪ್ರಕ್ರಿಯೆಯಲ್ಲಿ ಭಾರತ ತನ್ನದೇ ಭೂಮಿಯನ್ನ ಕಳ್ಕೊಂಡುಬಿಟ್ಟಿದೆ ಅನ್ನುವಂತ ಆರೋಪ ಕೇಳಿಬರ್ತಾ ಇದೆ ಆ ಬಗ್ಗೆ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಚರ್ಚೆಗಳು ಕೂಡ ನಡೆಯತಾ ಇವೆ ಆ ಚರ್ಚೆಗೆ ಕಾರಣ ಆಗಿರುವಂತದ್ದು ಬಿಜೆಪಿಯ ರಾಜ್ಯಸಭಾ ಸದಸ್ಯರಾಗಿರುವಂತ ಹಾಗಾದ್ರೆ ಆ ಎರಡು ಪ್ರದೇಶ ಆ ಒಂದು ವಿವಾದಿತ ಪ್ರದೇಶ ಏನು ಸೇನಾ ಹಿಂತೆಗೆತ ಆಯ್ತು ಅದರ ಒಂದು ಮ್ಯಾಪ್ ಅನ್ನು ನೋಡ್ತಾ ಹೋಗೋಣ ಯಾವ ರೀತಿ ಈ ಡಿಸ್ಎಂಗೇಜ್ಮೆಂಟ್ ಆಗಿದೆ ಅಂತ ಹೇಳಿ ನಾವೀಗ ಗಮನಿಸ್ತಾ ಇರುವಂತ ಈ ಮ್ಯಾಪ್ ಈಗ ನಾವು ಸೇನಾ ಹಿಂತೆಗೆತ ಆಗಿದೆ ಅಂತ ಹೇಳಿ ನಾವು ಮಾತನಾಡ್ತಾ ಇದೀವಿ ಆ ಲಡಾಕ್ನ ಪೂರ್ವ ಲಡಾಕ್ನ ಒಂದು ಪ್ರದೇಶ ಇದು ನಾವು ಗಮನಿಸ್ತಾ ಇದ್ವಿ ಈ ಭಾಗಕ್ಕೆ ಚೀನಾ ಇದೆ ಈ ಕಡೆ ಭಾಗಕ್ಕೆ ಬಂದ್ರೆ ಭಾರತ ಇದೆ ಈ ಕಪ್ಪು ಬಣ್ಣದಲ್ಲಿ ಕಾಣಿಸ್ತಾ ಇರುವಂತ ಒಂದು ರೇಖೆ ಇದೆಯಲ್ಲ ಇದೇ ಎಲ್ಎಸಿ ಲೈನ್ ಆಫ್ ಆಕ್ಚುವಲ್ ಕಂಟ್ರೋಲ್ ಅಂದ್ರೆ ಆ ಭಾಗದ ಆ ಕಡೆ ಇರುವುದು ಚೀನಾ ಲೈನ್ ಆಫ್ ಕಂಟ್ರೋಲ್ ನ ಈ ಕಡೆ ಇರುವಂತದ್ದು ಆಕ್ಚುವಲ್ ಕಂಟ್ರೋಲ್ ಏನಿದೆ ಆ ಎಲ್ಎಸಿ ಈ ಭಾಗದಲ್ಲಿ ಇರುವಂತದ್ದು ಭಾರತ ಬಟ್ ಇಲ್ಲಿ ಎರಡು ಪಾಯಿಂಟ್ ಗಳನ್ನು ನಾವು ಗಮನಿಸಬಹುದು ಈ ಭಾಗದಲ್ಲಿ ಇಲ್ಲಿ ಏನು ನಾವು ಹಳದಿ ಬಣ್ಣದ ಒಂದು ಪಾಯಿಂಟ್ ಅನ್ನು ನಾವು ಗಮನಿಸ್ತಾ ಇದೀವಿ ಇಲ್ಲಿ ಆಕ್ಚುಲಿ ಎಲ್ಎಸಿ ಯ ಒಳ ಭಾಗದಲ್ಲಿ ಚೀನಾದ ಪ್ರೆಸೆನ್ಸ್ ಇದೆ ಸ್ಪಾಂಗುತ್ಸು ಅನ್ನುವಂತ ಸರೋವರದ ಒಂದು ಭಾಗ ಇದು ಮೇಲ್ಭಾಗಕ್ಕೆ ಹೋದ್ರೆ ಇದು ಈಗ ಸೇನಾ ಹಿಂತೆಗೆತ ಪ್ರಕ್ರಿಯೆ ಆಗಿರುವಂತ ಪ್ರದೇಶ ಈ ಭಾಗದಲ್ಲೂ ಕೂಡ ಚೀನಾದ ಪ್ರೆಸೆನ್ಸ್ ಇತ್ತು ಈ ಪ್ಯಾಟ್ರೋಲಿಂಗ್ ಪಾಯಿಂಟ್ 15 ಅಂದ್ರೆ ಭಾರತ ಪಹರೆಯನ್ನ ಕಾಯ್ತಾ ಇದ್ದಂತ ಆ ಒಂದು ಸ್ಥಳ ಪ್ಯಾಟ್ರೋಲಿಂಗ್ ಪಾಯಿಂಟ್ 15 ಈ ಭಾಗದಲ್ಲಿ ಇಲ್ಲಿ ಚೀನಾ ಹಾಗೆ ಭಾರತದ ಮಧ್ಯೆ ಮುಖಾಮುಖಿ ಆಗೋದು ಈಗ ಇಲ್ಲಿಂದ ಸುಮಾರು 16 ಸುತ್ತಿನ ಮಾತುಕತೆಗಳ ಬಳಿಕ ಸೇನೆಯನ್ನ ಹಿಂದಕ್ಕೆ ತೆಗೆದುಕೊಳ್ಳಲಾಗಿದೆ ಚೀನಾದವರು ಚೀನಾದ ಎಲ್ಎಸಿಯ ಈ ಭಾಗಕ್ಕೆ ಬಂದಿದ್ದಾರೆ ಭಾರತ ಕೂಡ ಈ ಭೂಪ್ರದೇಶದಿಂದ ಹಿಂದಕ್ಕೆ ಸರಿದಿದೆ ಆದರೆ ಹೀಗೆ ಹಿಂದಕ್ಕೆ ಸರಿಯುವಂತ ಸಂದರ್ಭದಲ್ಲಿ ಪ್ಯಾಟ್ರೋಲಿಂಗ್ ಪಾಯಿಂಟ್ 15 ನ ಜೊತೆ ಜೊತೆಗೆ ಪ್ಯಾಟ್ರೋಲಿಂಗ್ ಪಾಯಿಂಟ್ 16 ಈ ಭಾಗದಲ್ಲಿ ಕಂಡುಬರ್ತಾ ಇದೆಯಲ್ಲ ಇಲ್ಲಿಂದ ಕೂಡ ಹಿಂದಕ್ಕೆ ಸರಿದಿದೆ ಭಾರತ ಅಂತ ಹೇಳಿ ಸದ್ಯ ಆರೋಪವನ್ನ ಮಾಡಲಾಗ್ತಾರೆ ಅದನ್ನ ಮತ್ತೊಂದು ಮ್ಯಾಪ್ ಮೂಲಕ ನಿಮಗೆ ತೋರಿಸ್ತಾ ಹೋಗ್ತೀನಿ ಯಾವ ರೀತಿ ಆಗಿದೆ ಅಂತ ಹೇಳಿ ಇದು ಅದೇ ಭೂಪ್ರದೇಶದ ಒಂದು ಕ್ಲೋಸ್ ಅಪ್ ಮ್ಯಾಪ್ ಇದು ಬಹಳ ಸೂಕ್ಷ್ಮವಾಗಿ ನಾವು ಗಮನಿಸಬಹುದು ಇಲ್ಲಿ ಎಲ್ಎಸಿ ಇದೆ ಇಲ್ಲಿ ಪ್ಯಾಟ್ರೋಲಿಂಗ್ ಪಾಯಿಂಟ್ 15 ಇದೆ ಇಲ್ಲಿ ಪ್ಯಾಟ್ರೋಲಿಂಗ್ ಪಾಯಿಂಟ್ 16 ಇದೆ ಯಾವಾಗ ವಿವಾದ ಆರಂಭ ಆಗುತ್ತೆ ಅಂತ ಹೇಳಿದ್ರೆ ಬಿಜೆಪಿಯ ರಾಜ್ಯಸಭಾ ಸದಸ್ಯರಾಗಿರುವಂತ ಸುಬ್ರಹ್ಮಣ್ಯನ್ ಸ್ವಾಮಿ ಅವರು ಒಂದು ಆರೋಪವನ್ನ ಮಾಡುತ್ತಾರೆ ಸೇನಾ ಹಿಂತೆಗೆತದ ಪ್ರಕ್ರಿಯೆಯ ಸಂದರ್ಭದಲ್ಲಿ ಭಾರತ ತನ್ನದೇ ಈ ಹಿಂದೆ ತಾನೇ ಇದ್ದಂತ ಭೂಭಾಗದಿಂದ ಕೂಡ ಹಿಂದಕ್ಕೆ ಹೋಗ್ಬಿಟ್ಟಿದೆ ಅಂತ ಹೇಳಿ ಅದಕ್ಕೆ ಪೂರಕವಾಗಿ ಲಡಾಕ್ ಆಟೋನಮಸ್ ಹಿಲ್ ಡೆವಲಪ್ಮೆಂಟ್ ಕೌನ್ಸಿಲ್ನ ಕೌನ್ಸಿಲರ್ ಒಬ್ಬರು ಟ್ವೀಟ್ ಮಾಡುತ್ತಾರೆ ಅವರು ಟ್ವೀಟ್ ಮಾಡುವಂತ ಸಂದರ್ಭದಲ್ಲಿ ಏನು ಹೇಳ್ತಾರೆ ಅಂತ ಹೇಳಿದ್ರೆ ನೀವು ಹೇಳಿರುವಂತದ್ದು 100ಕ್ಕೆ 100% ಸರಿಯಾಗಿದೆ ಯಾಕಂದ್ರೆ ಈ ಪ್ಯಾಟ್ರೋಲಿಂಗ್ ಪಾಯಿಂಟ್ 16 ಇದೆಯಲ್ಲ ಈ 16 ನಲ್ಲಿ ಸುಮಾರು ದಶಕಗಳಿಂದ ಭಾರತದ ಸೇನೆ ಇಲ್ಲಿ ತನ್ನ ಅಸ್ತಿತ್ವವನ್ನ ಹೊಂದಿತ್ತು ಈ ಭಾಗದಲ್ಲಿ ಕ್ರುಗಾಂಗ್ ಅನ್ನುವಂತ ಒಂದು ವ್ಯಾಲಿ ಬರುತ್ತೆ ಆ ವ್ಯಾಲಿಯಲ್ಲಿ ಅಲ್ಲಿನ ಲೋಕಲ್ ಜನ ಏನಿದ್ದಾರೆ ಜಾನುವಾರುಗಳನ್ನ ಮೇಯಿಸೋಕೆ ಆ ಭಾಗವನ್ನ ಬಳಸ್ತಾ ಇದ್ರು ಆದ್ರೆ ಭಾರತದ ಸೇನೆ 15 ನ ಜೊತೆಗೆ 16 ನಿಂದ ಕೂಡ ಹಿಂದಕ್ಕೆ ಹೋಗುವ ಮೂಲಕ ತನ್ನದೇ ಜಾಗವನ್ನ ಬಫರ್ ಝೋನ್ ಗೆ ಸೇರಿಸಿಬಿಟ್ಟಿದೆ ಅಂದ್ರೆ ಡಿಸ್ಪ್ಯೂಟೆಡ್ ಲ್ಯಾಂಡ್ ಮಾಡ್ಬಿಟ್ಟಿದೆ ಆ ಮೂಲಕ ದಶಕಗಳ ಕಾಲ ತನ್ನ ಅಸ್ತಿತ್ವ ಇದ್ದಂತ ಈ ಒಂದು ಭಾಗ ಪ್ಯಾಟ್ರೋಲಿಂಗ್ ಪಾಯಿಂಟ್ 16 ಏನಿದೆ ಅದನ್ನ ಕೂಡ ಭಾರತ ಕಳ್ಕೊಂಡು ತನ್ನದೇ ಜಾಗವನ್ನ ವಿವಾದಿತ ಸ್ಥಳಕ್ಕೆ ಸೇರಿಸಿಬಿಟ್ಟಿದೆ ಅಂತ ಹೇಳಿ ಸದ್ಯ ಸುಬ್ರಹ್ಮಣ್ಯನ್ ಸ್ವಾಮಿ ಅವರು ಆರೋಪ ಮಾಡಿದ್ದಾರೆ ಅವರು ಮಾಡಿದಂತ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಅಲ್ಲಿನ ಕೌನ್ಸಿಲರ್ ಇದ್ದಾರಲ್ಲ ಅವರು ಕೂಡ ಅದಕ್ಕೆ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಬಟ್ ಇದಕ್ಕೆ ಸೂಕ್ತವಾದಂತ ಉತ್ತರವನ್ನ ಸೂಕ್ತವಾದಂತ ದಾಖಲೆಯನ್ನ ಭಾರತೀಯ ಸೇನೆಯೇ ನೀಡಬೇಕಾಗಿದೆ ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನಿಮ್ಮೊಂದಿಗೆ